ನಮಸ್ಕಾರ ಸ್ನೇಹಿತರೆ, ರಾಧಾಸ್ ತುಳುನಾಡ ಚಾನೆಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ. ಸ್ನೇಹಿತರೆ, ನಾವಿವಾಗ ತುಳುನಾಡ ಶೈಲಿಯಲ್ಲಿ ಬೋಂಡ ಸುಕ್ಕ ಮಾಡ್ಕೊಳ್ಳೋಣ. ನಾನಿಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಬೋಂಡಸ್ ತೆಗೊಂಡಿದ್ದೀನಿ. ನಾನಿಲ್ಲಿ ಒಂದು ಮಣ್ಣಿನ ಪಾತ್ರೆಗೆ 4 ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ. ಇದಕ್ಕೆ ಅರ್ಧ ಚಮಚದಷ್ಟು ಮೆಂತ್ಯ ಕಾಳು, ಸ್ವಲ್ಪ ಕರಿಬೇವಿನ ಎಲೆಯನ್ನು ಹಾಕ್ತಾ ಇದ್ದೀನಿ. ಹಾಗೆ ಮೆಂತ್ಯ ಕಾಳು ಸಿಡಿದಾಗ 1 ಇಂಚಷ್ಟು ಶುಂಠಿ, 3 ಕಾಯಿಮೆಣಸು, 3 ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ. ರುಚಿಗೆ ಸ್ವಲ್ಪ ಉಪ್ಪು, 1 ಚಮಚದಷ್ಟು ಅರಶಿನ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಕೆಂಪಾಗುವವರೆಗೆ ಹುರ್ಕೊಳ್ಬೇಕು. ಇವಾಗ ಸ್ವಲ್ಪ ಕೆಂಪು ಬಣ್ಣಕ್ಕೆ ತಿರುಗಿದಾಗ 1 ದೊಡ್ಡ ಟೊಮೆಟೊವನ್ನು ಕಟ್ ಮಾಡಿಕೊಂಡು ಹಾಕಬೇಕು. ಟೊಮೆಟೊ ಕೂಡ ಎಣ್ಣೆಯಲ್ಲೇ ಬೇಯುವ ರೀತಿಯಲ್ಲಿ ಚೆನ್ನಾಗಿ ಮಿಶ್ರ ಮಾಡ್ಕೋಬೇಕು. ಇವಾಗ ನಾವು ಕ್ಲೀನ್ ಮಾಡ್ಕೊಂಡ 1/2 ಕೆಜಿ ಬೋಂಡಸನ್ನು ಇವಾಗಲೇ ಹುರ್ಕೊಂಡ ಈರುಳ್ಳಿ ಜೊತೆ ಹಾಕ್ತಾ ಚೆನ್ನಾಗಿ ಮಿಶ್ರ ಮಾಡ್ಕೋಬೇಕು. ಹಾಗೆ ಈ ವಿಡಿಯೋ ಸ್ಕಿಪ್ ಮಾಡ್ಕೊಳ್ಳದೆ ಕೊನೆಯವರೆಗೂ ನೋಡಿ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ನಮಗೆ ತಿಳಿಸಿ. ಇವಾಗ ನಾನಿಲ್ಲಿ 3 ದೊಡ್ಡ ಚಮಚದಲ್ಲಿ 3 ಚಮಚ ಆಗುವಷ್ಟು ಕಾಳುಮೆಣಸಿನ ಪುಡಿಯನ್ನು ಹಾಕ್ತಾ ಇದ್ದೀನಿ. ಕಾಳುಮೆಣಸಿನ ಪುಡಿ ಹಾಕಿಬಿಟ್ಟು ಮತ್ತೆ ಚೆನ್ನಾಗಿ ಮಿಶ್ರ ಮಾಡ್ಕೋಬೇಕು. ಬೋಂಡಸ್ಗೆ ಚೆನ್ನಾಗಿ ಕಾಳುಮೆಣಸಿನ ಪುಡಿ ಅಪ್ಲೈ ಆಗುವ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ನಾವು ಮುಚ್ಚಲ ಮುಚ್ಚಿಬಿಟ್ಟು 20 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು. ನಾನು ಮಸಾಲೆಗೆ 20-25 ಕೆಂಪು ಮೆಣಸು, 2 ಚಮಚದಷ್ಟು ಕೊತ್ತಂಬರಿ ಕಾಳು, ಸ್ವಲ್ಪ ಹುಣಸೆ ಹುಳಿ, 2 ಚಮಚದಷ್ಟು ಅರಶಿನ ಪುಡಿ, 1 ಚಮಚದಷ್ಟು ಹುರ್ಕೊಂಡ ಕಾಳುಮೆಣಸು, 1 ಚಮಚದಷ್ಟು ಹುರ್ಕೊಂಡ ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ, 1/2 ಚಮಚದಷ್ಟು ಮೆಂತ್ಯ ಕಾಳು, ಅದು ಕೂಡ ಹುರ್ಕೊಂಡು ಹಾಕಿದ್ದೀನಿ. ಸ್ವಲ್ಪ ನೀರು, 1 ಸಣ್ಣ ಪೀಸ್ ಈರುಳ್ಳಿ ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ. ಇವಾಗ ನೋಡಿ, ನಾವು ಬೇಯಲಿಕ್ಕಿಟ್ಟಿದ್ದೇವಲ್ವ ಬೋಂಡಸ್, ಅದು ಕೂಡ ರೆಡಿ ಆಗ್ತಾ ಬಂದಿದೆ. ಇದಕ್ಕೆ ಇವಾಗಲೇ ನಾವು ರುಬ್ಕೊಂಡ ಮೆಣಸಿನ ಪೇಸ್ಟನ್ನು ಹಾಕಿಬಿಟ್ಟು ಮತ್ತೆ ಚೆನ್ನಾಗಿ ಮಿಶ್ರ ಮಾಡ್ಕೋಬೇಕು. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಕ್ಲಿಕ್ ಮಾಡಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಮೆಣಸಿನ ಸ್ಮೆಲ್ ಹೋಗುವವರೆಗೆ ಚೆನ್ನಾಗಿ 5 ನಿಮಿಷ ಹೊತ್ತು ಮತ್ತೆ ಬೇಯಿಸ್ಕೊಳ್ಬೇಕು ಸಣ್ಣ ಉರಿಯಲ್ಲಿ. ಇವಾಗ ನಾನು ಇದಕ್ಕೆ ಹಾಕೋದಕ್ಕೆ 1/2 ಕಪ್ ಆಗುವಷ್ಟು ತೆಂಗಿನ ತುರಿ, 1 ಚಮಚದಷ್ಟು ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ, 1/4 ಸ್ಪೂನ್ ಆಗುವಷ್ಟು ಅರಶಿನ ಪುಡಿ ಹಾಕಿಬಿಟ್ಟು ಎಣ್ಣೆ ಸೇರಿಸ್ಕೊಳ್ಳದೆ ಮತ್ತೆ ಸ್ವಲ್ಪ ತೆಂಗಿನ ತುರಿ ಒಂದು ಘಮ ಘಮ ಒಳ್ಳೆಯ ಒಂದು ಪರಿಮಳ ಬರುವವರೆಗೆ ಹುರ್ಕೊಳ್ಬೇಕು. ಜಾಸ್ತಿ ಕೆಂಪಾಗಬೇಕು ಅಂತೇನಿಲ್ಲ. ಇವಾಗ ಇದನ್ನು ತಣ್ಣಗಾದಮೇಲೆ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಜಸ್ಟ್ ಒಂದ್ಸತಿ ಟರ್ನ್ ಮಾಡಿದರೆ ಸಾಕು. ಬೆಳ್ಳುಳ್ಳಿ ಮತ್ತು ಜೀರಿಗೆ ತೆಂಗಿನ ತುರಿ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿಯಲ್ಲಿ ಜಸ್ಟ್ ಒಂದ್ಸತಿ ಟರ್ನ್ ಮಾಡಿದರೆ ಸಾಕು. ಇವಾಗ ನೋಡಿ, ರೆಡಿಯಾಗಿದೆ. ಹಾಗೆ ನಾವು ಬೇಯಲಿಕ್ಕಿಟ್ಟ ಬೋಂಡ ಸುಕ್ಕನೂ ರೆಡಿ ಆಗ್ತಾ ಬಂದಿದೆ. ಇದಕ್ಕೆ ಈ ತೆಂಗಿನ ತುರಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಶ್ರ ಮಾಡಬೇಕು. ಇವಾಗ ನಾನು ಸ್ವಲ್ಪ ಹಾಕಿಬಿಟ್ಟು ಮಿಶ್ರ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ವಲ್ಪ ಹಾಕಿಬಿಟ್ಟು ಮಿಶ್ರ ಮಾಡಿಕೊಂಡು ಮತ್ತೆ ಸ್ವಲ್ಪ ಹಾಕ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಸ್ವಲ್ಪ ಕಾಳುಮೆಣಸಿನ ಪುಡಿಯನ್ನು ಮತ್ತೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನೀವು ಖಾರ ಜಾಸ್ತಿ ಬೇಡಕ್ಕು ಅಂದರೆ ಮಾತ್ರ ಹಾಕ್ಕೊಳ್ಳಿ. 1 ಚಮಚದಷ್ಟು ಕಾಳುಮೆಣಸಿನ ಪುಡಿಯನ್ನು ನಾನು ಮತ್ತೆ ಸೇರಿಸ್ತಾ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಲ ಮುಚ್ಚಿಬಿಟ್ಟು ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈ ಲಾಸ್ಟ್ ನಾವು ಹಾಕುವ ಕಾಳುಮೆಣಸಿನ ಪುಡಿ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಇವಾಗ ಬೋಂಡ ಸುಕ್ಕ ರೆಡಿಯಾಗಿದೆ. ಒಂದ್ಸತಿ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ. ಥ್ಯಾಂಕ್ ಯು ಫ್ರೆಂಡ್ಸ್.